ಮಾರ್ನಿಂಗ್ ಮಕ್ಕಳೇ, ವರ್ಗ ಒಂದು ವಿಷಯ ಪರಿಸರ ಅಧ್ಯಯನ ಭಾಗ ಎರಡು. ಈಗಾಗಲೇ ನಾವು ಹೋದ ಅವಧಿಯಲ್ಲಿ ಪಾಠ 11 ನೆರೆಹೊರೆ ಈ ಪಾಠವನ್ನು ಅಭ್ಯಾಸ ಮಾಡಿದ್ವಿ. ಇವತ್ತಿನ ಅವಧಿಯಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಪಕ್ಕದಲ್ಲಿ ಪರಿಸರ ಪಕ್ಕದಲ್ಲಿ ಬರೆಯೋಣ. ಹೌದಾ? ಇಲ್ಲಿ ನೋಡಿ, ಪ್ರಶ್ನೆ ಒಂದು ನೋಡಿ, ಪ್ರಶ್ನೆ ನಿನ್ನ ಮನೆಯ ಮುಂದೆ ಕಸ ಬಿದ್ದಿದೆ, ನೀನೇನು ಮಾಡುವೆ? ನಿನ್ನ ಮನೆಯ ಮುಂದೆ ಕಸ ಬಿದ್ದಿದೆ, ನೀನೇನು ಮಾಡುವೆ? ಅದ್ರ ಉತ್ತರ ಏನಂತೂ ಮನೆಯ ಮುಂದಿನ ಕಸವನ್ನು ಗೂಡಿಸಿ ಕಸದ ತಟ್ಟಿಗೆ ಹಾಕುವೆ. ಇನ್ನು ಮನೆ ಮುಂದೆ ಕಸ ಬಿದ್ದರೆ ಏನು ಮಾಡ್ತೀಯ ಅನ್ನೋ ಪ್ರಶ್ನೆ ಇದೆ. ಹೌದಾ? ಮನೆಯ ಮುಂದಿನ ಕಸವನ್ನು ಗೂಡಿಸಿ ಕಸದ ತೊಟ್ಟಿಗೆ ಹಾಕುವೆ. ಎರಡನೇ ಪ್ರಶ್ನೆ ನೋಡಿ, ನಲ್ಲಿಯ ಅಂದ್ರೆ ನಳ, ನಲ್ಲಿಯ ಸುತ್ತ ನೀರು ನಿಂತಾಗ ಏನಾಗುತ್ತದೆ? ನಲ್ಲಿಯ ಸುತ್ತ ನೀರು ನಿಂತಾಗ ಏನಾಗುತ್ತದೆ? ನಲ್ಲಿಯ ಸುತ್ತ ನೀರು ನಿಂತಾಗ ಆ ಜಾಗದಲ್ಲಿ ಪಾಚಿಗಟ್ಟಿ ಹಸಿರು ಕಡ್ತೀವಿ. ಹೌದಾನೆ? ಕಪ್ಪಿ ಮಾತ್ರ ಇದೆ. ಪಾಚಿಗಟ್ಟಿ ಜಾರಿ ಬೀಳುತ್ತೇವೆ. ಹಾಂ,
ಮೂರನೇ ಪ್ರಶ್ನೆ ನೋಡಿ. ಪ್ರಶ್ನೆ ಮೂರು, ನೆರೆಮನೆಯಲ್ಲಿ ಅಂದ್ರೆ ಪಕ್ಕದ ಮನೆ, ನೆರೆಮನೆ ಅಂದ್ರೆ ಪಕ್ಕದ ಮನೆ. ನೆರೆಮನೆಯಲ್ಲಿ ಸಮಾರಂಭವಿದ್ದಾಗ ನೀನೇನು ಮಾಡುವೆ, ಈ ಪ್ರತಿಯೊಂದು ಪ್ರಶ್ನೆ ಉತ್ತರಕ್ಕೆ ಒಂದೊಂದು ಲೈನ್ ಬಿಟ್ಟ ಸರಿಯಾಗಿ ಬರೀರಿ. ನೀನೇನು ಮಾಡುವೆ ಉತ್ತರ ನೋಡ. ನೆರೆಮನೆಯಲ್ಲಿ ಸಮಾರಂಭವಿದ್ದಾಗ ಅವರು ಮಾಡುವ ಕೆಲಸದಲ್ಲಿ ನೆರವಾಗುವೆ ಸಹಾಯ ಮಾಡುವೆ ಅಂತ ನೋಡ. ನೆರೆಮನೆಯಲ್ಲಿ ಸಮಾರಂಭವಿದ್ದಾಗ ಅವರು ಮಾಡುವ ಕೆಲಸದಲ್ಲಿ ನೆರವಾಗುವೆ. ಪ್ರಶ್ನೆ ನಾಲ್ಕು ನೋಡು. ನಿನ್ನ ಶಾಲೆಯ ಆವರಣವನ್ನು ಕಸ ಕಡ್ಡಿ ಬೀಳದಂತೆ ಸ್ವಚ್ಛವಾಗಿರುವೆ ನನ್ನ ಶಾಲೆ ಆವರಣವನ್ನು ಕಸ ಕಡ್ಡಿ ಬೀಳದಂತೆ ಸ್ವಚ್ಛವಾಗಿದೆ. ಪ್ರಶ್ನೆ ಐದು ನೋಡು. ಶಾಲೆಯಲ್ಲಿ ನೀನು ಯಾರ ಜೊತೆ
ನೀನು ಯಾರ ಜೊತೆ ಆಟ ಆಡುವೆ ಶಾಲೆಯಲ್ಲಿ ನೀನು ಯಾರ ಜೊತೆ ಆಟ ಆಡ್ತೀಪ್ಪ? ಹೌದಾ? ಪ್ರಶ್ನೆ. ನಾನು ಶಾಲೆಯಲ್ಲಿ ಗೆಳೆಯ ಹಾಗೂ ಗೆಳತಿಯರ ಜೊತೆ ಆಟ ಆಡುವೆ ಅಂತ ನೋಡು. ನಾನು ಶಾಲೆಯಲ್ಲಿ ಗೆಳೆಯ ಹಾಗೂ ಗೆಳತಿಯರ ಜೊತೆ ಆಟ ಆಡುವೆ ಮತ್ತೆ ಆಟ ಆಡುವೆ ನೋಡು. ಪ್ರಶ್ನೆ ಎಷ್ಟದಪ್ಪ ಇಲ್ಲ? ಐದ. ಈ ಪ್ರಶ್ನೆ ಐದನ್ನ ಏನ್ ಮಾಡ್ಬೇಕು? ಪ್ರಶ್ನೆ ಉತ್ತರ ಆದ್ಮೇಲೆ ಒಂದ್ ಲೈನ್ ಬಿಡ್ಬೇಕು, ಮತ್ತೆ ಎರಡನೇ ಪ್ರಶ್ನೆ ಉತ್ತರ ಬಂದ್ಮೇಲೆ ಮತ್ತೊಂದು ಲೈನ್ ಬಿಡ್ಬೇಕು. ಇದೇ ರೀತಿ ಪ್ರಶ್ನೆ ಉತ್ತರನ ಐದು ಐದು ಪ್ರಶ್ನೆ ಉತ್ತರಗಳನ್ನ ಒಂದೊಂದು ಲೈನ್ ಬಿಟ್ಟು ಬರೀರಿ. ಇನ್ನ ಮುಂದೆ ಬಿಟ್ಟ ಸ್ಥಳ ನಾಡ್ತೀನಿ ನೋಡೋಣ. ಹೌದಾ? ಈಗ ಬಿಟ್ಟ ಸ್ಥಳ ಬರ್ತೀನಿ. ಬಿಟ್ಟ ಸ್ಥಳ ತುಂಬಿರಿ. ಇದನ್ನ ಡೈರೆಕ್ಟ್ ಹೇಗೆ ಬರಿ? ಬಿಟ್ಟ ಸ್ಥಳ ತುಂಬಿರಿ. ಇವುಗಳನ್ನು ಕೂಡ ಏನ್ ಮಾಡಬೇಕು? ಒಂದೊಂದು ಲೈನ್ ಬಿಟ್ಟ ಬರಿ. ನಾನು ದಿನಾಲು ಅಂಗಳದಲ್ಲಿ ಮನೆಯ ಅಂಗಳದಲ್ಲಿ ಹೌದಾ ಅಂಗಳದಲ್ಲಿ ಮನೆಯ ಅಂಗಳದಲ್ಲಿ ಏನಂತೀಪ್ಪ? ಮನೆ ಬೆಳಿಗ್ಗೆ ಅಂದ ತಕ್ಷಣ ಕಸ ಹೊಡಿತೀರಿ, ಹೌದಾ? ಅಂಗಳ ಕಸ ಹೊಡಿತೀರಿ, ನೀರು ಹೊಡಿತೀರಿ, ಆಮೇಲೆ ಏನ್ ಮಾಡ್ತೀರಿ? ರಂಗೋಲಿ ಹೌದಾ? ರಂಗೋಲಿ ಬಿಡ್ತೀರಿ. ಇಲ್ಲ, ನಾನು ದಿನಾಲು ಮನೆಯ ಅಂಗಳದಲ್ಲಿ ರಂಗೋಲಿ ಹಾಕುವೆ ನಾನು ಎರಡನೇ ನೋಡು. ನಾನು ನೆರೆ ಮನೆಯ ಅಂದ್ರೆ ಬಾಜು ಮನೆ ಪಕ್ಕದ ಮನೆ ನೆರೆ ಮನೆಯ ಅಕ್ಕನೊಂದಿಗೆ
ಮಾಡ್ತೀನಿ, ಅಭ್ಯಾಸ ಮಾಡುವೆ. ಅಭ್ಯಾಸ ಮಾಡುವೆ. ಇನ್ನ ಮೂರನೇ ನೋಡ. ನೆರೆಮನೆಯವರು ಕಷ್ಟದಲ್ಲಿದ್ದಾಗ, ತೊಂದರೆಯಲ್ಲಿದ್ದಾಗ ತೊಂದರೆಯಲ್ಲಿದ್ದಾಗ ಸಹಾಯ ಮಾಡುವೆ. ಸುತ್ತಮುತ್ತಲಿನ ಪರಿಸರವನ್ನು ಏನಿಟ್ಕೋಬೇಕು, ಸ್ವಚ್ಛವಾಗಿಡಬೇಕು. ನೀವು ಬಿಟ್ಟ ಸ್ಥಳವನ್ನು ಕೂಡ ಏನ್ ಮಾಡ್ಬೇಕು, ನೀವು ಒಂದ್ ಲೈನ್ ಬಿಟ್ಟ ಒಂದ್ ಲೈನ್ ಬಿಡ್ಬೇಕು. ಎಷ್ಟದಪ್ಪ ಇವ ಬಿಟ್ಟ ಸ್ಥಳ? ನಾಲ್ಕಿದಾವ ನೋಡಿ. ನಾನು ದಿನಾಲು ಮನೆಯ ಅಂಗಳದಲ್ಲಿ ರಂಗೋಲಿ ಹಾಕುವೆ. ಎರಡನೇ ರೀತಿ, ನಾನು ನೆರೆಮನೆಯ ಅಕ್ಕನೊಂದಿಗೆ ಅಭ್ಯಾಸ ಮಾಡುವೆ. ಮೂರನೇ ನೋಡಿ, ನೆರೆಮನೆಯವರು ತೊಂದರೆಯಲ್ಲಿದ್ದಾಗ ಸಹಾಯ ಮಾಡುವೆ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಬೇಕು. ಗೊತ್ತಾಯ್ತಾ? ಇವನ್ನ ನೀವೇನ್ ಮಾಡ್ಬೇಕು, ಪರಿಸರ ಪಕ್ಕದಲ್ಲಿ ಈ ಪ್ರಶ್ನೋತ್ತರ ಮತ್ತು ಬಿಟ್ಟ ಸ್ಥಳವನ್ನ ಬರೀರಿ. ಇವತ್ತಿನ ಅವಧಿಯನ್ನು ನಾನು ಇಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು.